ಇದು ಒಂದು ವಿಶೇಷವಾಗಿ ಬಿಡುಗಡೆ ಆಗ್ತಾ ಇರತಕ್ಕಂಥ ಕಾರ್ಯಕ್ರಮ ಈ ಧ್ವನಿ ಸುರುಳಿ ಕಾರ್ಯಕ್ರಮ. ನನ್ನ ಹೃದಯದಲ್ಲಿರ್ತಕ್ಕಂಥದ್ದು ನನಗೆ ನನ್ನ ತಂದೆಗೆ ಯಾವ ಒಂದು ಕಷ್ಟ ಸುಖದಲ್ಲಿ ಶಕ್ತಿಯನ್ನ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಪುಣ್ಯಾತ್ಮ ಜನತೆ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಈ ಒಂದು ಧ್ವನಿ ಸುರುಳಿಯ ಕಾರ್ಯಕ್ರಮ ಏನು ನಡೀತಾ ಇದೆ, ಬಹುಶಃ ನಾವೆಲ್ಲ ಸೇರಿದ್ದೇವೆ. ಪ್ರಮುಖವಾಗಿರಬೇಕಾದಂತ ನಿಖಿಲ್ ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಕೂಗಿದ್ರೆ ಎಲ್ಲಿದೆಯಪ್ಪ? ಇವತ್ತು ನನ್ನ ನಿನ್ನ ತಾತನಿಗೆ ನನಗೆ ಶಕ್ತಿ ತುಂಬಿರ್ತಕ್ಕಂಥ ಈ ಜನರ ಮಧ್ಯದಲ್ಲಿ ಬಂದು ನೀನು ಈ ಧ್ವನಿ ಸುರುಳಿ ಬಿಡುಗಡೆಯನ್ನು ಏನು ಮಾಡಬೇಕು, ಎಲ್ಲಿದೆಯಪ್ಪ, ಸ್ವಲ್ಪ ಹೊರಗಡೆ ಬಾ ಅಂತ ನಾನು ಜನತೆ ಪರವಾಗಿ ನಿಖಿಲ್ ಅವ್ರನ್ನ ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ನಿಖಿಲ್ ಎಲ್ಲಿದೆಯಪ್ಪ? ನಿಖಿಲ್ ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದೀಯ, ನಿಮ್ಮ ಆಶೀರ್ವಾದ ಪಡೆಯಲಿಕ್ಕೆ ಜನಗಳ ಜೊತೆ ಸೇರಿದ್ದೀಯ. ಆಗಿದ್ರೆ ಹೌದು, ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯ ಇದ್ದೀನಿ ಅಬ್ಬ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದನ್ನ ಬೆಳೆಸ್ಕೋಬೇಕು ನಿನ್ನ ಜೀವನದಲ್ಲಿ, ಅದು ಯಾವಾಗಲೂ ಸದಾಕಾಲ ಇದೇ ಒಂದು ಪ್ರೀತಿ ವಿಶ್ವಾಸ. ಈ ನಾಡಿನ ಜನತೆಯ ಬಗ್ಗೆ ಗೌರವವನ್ನು ಇಟ್ಕೋಬೇಕು ಅಂತ ಹೇಳಿ ನಾನು ನಿನಗೆ ಈ ಒಂದು ಸಭೆನಲ್ಲಿ ಸಲಹೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತ ಅಪ್ಪ, ಖಂಡಿತ ಖಂಡಿತ. ಸರ್ ಮುಂದೆ ಬನ್ನಿ, ನೀವು ಮಗನ್ ಕರ್ಕೊಂಡ್ ಬನ್ನಿ. ನಾನೇ ಬರ್ತೀನಿ ನಂತರ, ದಯವಿಟ್ಟು ಧ್ವನಿ ಸುರುಳಿನ ಬಿಡುಗಡೆ ಮಾಡ್ತಾರೆ. ಈಗ ಆಗಿದ್ರೆ ಮೊದಲು ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡ್ತಕ್ಕಂಥದ್ದೇನಿದೆ, ನನ್ನ ಜಿಲ್ಲೆಯ ಜನತೆಯ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆ ಯಾರು ಈ ಒಂದು ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನೀನು ಅವ್ರ ಜೊತೆ ಸೇರ್ಕೊಂಡಿದ್ದೀಯ, ಅವರ ಜೊತೆಯಲ್ಲೇ ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ನಿನಗೆ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ನಾವೇ ಹೋಗಿ ಕರ್ಕೊಂಡ್ಬರದ್ ಒಳ್ಳೇದಾ? ಜನಗಳ ಮಧ್ಯಕ್ಕೆ ಬರ್ತೀನಿ ನಾನು, ಬೆಳೆಸಿರ್ತಕ್ಕಂತ ಜನರ ಮಧ್ಯದಲ್ಲೇ ಇಲ್ಲ. ಬನ್ನಿ ಅಪ್ಪ, ಕಾಯ್ತಾ ಇದ್ದೀನಿ. ಬನ್ನಿ ಗುರುಗಳೇ, ಸ್ವಲ್ಪ ದಾರಿ ಬಿಡಿ.